ಭಾರಿ ಈಜಿ ಅದು. ಈಜಿ ಇದ್ರೆ ಮತ್ತೆ ಯಾಕೆ ನೌಕರಿ ಇರ್ಲಿಲ್ಲಪ್ಪ ನೀನು? ಮೂರ್ ನಾಲ್ಕು ವರ್ಷ ಕುತ್ಕೊಂಡ್ರೆ ಯಾಕೆ ನೌಕರಿ ಹತ್ತಿಲ್ಲ ನಿನಗೆ ಅಂತ ಒಂದೇನು ಕ್ವಶನ್ ಮಾಡ್ಕೊಂಡಿರ? ಯಾರು ಕ್ವಶನ್ ಮಾಡ್ಕೊಳ್ಳಲ್ಲ. ಅದಕ್ಕೆ 60 ತಗೊಳ್ಳೋದು ಏನು ದೊಡ್ಡ ಸಾಧನೆ ಆಗ್ತೀವಿ ಅಂತಂದ್ರೆ, ಇಲ್ಲ ನಾನು ಪಿ ಸಿ ಆಗ್ಬೇಕು, ನನಗೇನು ಆಳವಾದ ಜ್ಞಾನ ಬೇಡ ಅಂತೇಳಿ ಬರೀ ಒಂದೊಂದೇ ಒಂದೊಂದು ಲೈನ್ ಓದಕತ್ತೀವಲ್ಲ, ಒಂದೊಂದು ಲೈನ್ ಓದಿ ನೀವು 50-60 ಮಾರ್ಕ್ಸ್ ತಗೊಳ್ಳೋದು ಏನು ದೊಡ್ಡ ಸಾಧನೆ ಅಲ್ಲ. ನೌಕರಿ ಸಿಗಬೇಕು ಅಂತಂದ್ರೆ 80-85 ಮಾರ್ಕ್ಸ್ ತಗೊಳ್ಬೇಕು. ನೀವು 80-85 ಟಾರ್ಗೆಟ್ ಇಟ್ಕೊಂಡಾಗ 70ಕ್ಕೆ ಬರ್ತೀರಿ, 70 ಟಾರ್ಗೆಟ್ ಇಟ್ಕೊಂಡಾಗ 60ಕ್ಕೆ ಬರ್ತೀರಿ, 60 ಇಟ್ಕೊಂಡಾಗ 50ಕ್ಕೆ ಬರ್ತೈತೆ. ಅದಕ್ಕೆ ಓದು ಟೈಮ್ನಾಗ ಪ್ರಶ್ನೆಗಳ ಆಳ ಮತ್ತು ಅಗಲ ಹೆಚ್ಚಾಗತ್ತೆ. ಪ್ರಶ್ನೆಗಳ ಆಳ ಮತ್ತು ಅಗಲ ಹೆಚ್ಚಾಗ್ತಾ ಇರೋದ್ರಿಂದಾಗಿ ನಿಮ್ಮ ತಲೆಯಾಗ ಇರಬೇಕು, ನಾನು ಒಂದೊಂದೇ ಲೈನ್ ಓದ್ತೀನಿ, ಅದೊಂದೇ ಭಯಪಟ್ಟು ಹತ್ತೀನಿ, ಅದನ್ನು 10 ಸಲ ಓದ್ತೀನಿ ಅಂತಂದರೆ ನೀವು 60 ಮಾರ್ಕ್ಸ್ ತೊಗೊಂಡು ಏನು ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ. ಅದಕ್ಕೆ ಲೈಬ್ರರಿ ಒಳಗೆ ಕೂತ್ಕೊಂಡು ಕೆಲವು ಜನ 10-12 ತಾಸು ಓದ್ತಿರೋ ದಿನಕ್ಕೆ 10-12 ತಾಸು ಓದಿ ವ್ಯರ್ಥ. ಅದೇನೋ ಹೇಳ್ತಾರಲ್ಲ, ಮಂಡ್ ಕೊಡ್ಲಿ ತೊಗೊಂಡು ಸಂಜೆತನ ಗಿಡ ಕಡಿಯೋ ಬದಲು ಕೊಡ್ಲಿಯನ್ನು ಶಾರ್ಪ್ ಮಾಡ್ಕೊಂಡು ಮಧ್ಯಾಹ್ನ ಗಿಡ ಕಡಿದು ಮಧ್ಯಾಹ್ನ ನಂತರ ಆರಾಮಾಗಿರ್ಬೋದು. ಮೊದಲು ನಿಮ್ಮ ಮೈಂಡನ್ನು ಶಾರ್ಪ್ ಮಾಡ್ಕೊಳ್ರಿ, ಏನು ಓದ್ಬೇಕು ಏನು ಓದಬಾರ್ದು ಯಾವ ರೀತಿ ಓದ್ಬೇಕು ಅಂತ ತಿಳ್ಕೊಳ್ರಿ. ಸುಮ್ಮನೆ ಯಾರೋ ಹೇಳ್ತಾರಂತ ನಾನೇ ಹೇಳ್ತೇನೆ ಅಂತ ನಂಬಕ್ಕೆ ಹೋಗ್ಬೇಡ್ರಿ. ನೀವು ಮೊದಲು ವಿಚಾರ ಮಾಡಿ ಯಾವ್ದು ಸರಿ ಯಾವ ತಪ್ಪು ಅಂತೇಳಿ. ಒಂದು ಕಡೆ ಬುದ್ಧ ಹೇಳ್ತಾನೆ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ, ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾಗುವುದಾದರೆ ಸ್ವೀಕರಿಸು, ಇಲ್ಲದಿದ್ದರೆ ಧಿಕ್ಕರಿಸು ಅಂತ ಬುದ್ಧ ಹೇಳ್ತಾನೆ ಒಂದು ಕಡೆಗೆ. ಅದಕ್ಕೆ ಯಾರು ನಾನು ಹೇಳಿದ್ದನ್ನು ಬ್ಲೈಂಡಾಗಿ ನಂಬೇಡ್ರಿ, ಇನ್ಯಾರು ಹೇಳಿದ್ದು ಬ್ಲೈಂಡಾಗಿ ನಂಬೇಡ್ರಿ. ಕ್ವಶನ್ ಪೇಪರ್ಗಳನ್ನು ನೋಡಿ, 2015ಕ್ಕಿಂತ ಮುಂಚಿನ ಕ್ವಶನ್ ಪೇಪರ್ ನೋಡಿರಿ, 2015 ನಂತರದ ಕ್ವಶನ್ ಪೇಪರ್ಸ್ ನೋಡಿರಿ. ಕ್ವಶನ್ ನೋಡೋಕೆ ಒಂದೇ ಲೈನ್ ಇರ್ತದೆ, ಆದರೆ ಆ ಕ್ವಶನ್ ಉತ್ತರ ಏನು ಮಾಡಿರ್ತಾರೆ ಅಲ್ಲೇ ಸುತ್ತಿರು ಮುರು ಮಾಡಿಕೊಟ್ಟಿರ್ತಾರೆ. 60 ನಿಮ್ಗೆ ಅನಿಸ್ತದೆ 60 ಕ್ವಶನ್ ಸರಿ ಉತ್ತರ ಬರೆದ್ರೆ ಕ್ವಶನ್ ಪೇಪರ್ ಭಾರಿ ಈಜಿ ಅದು. ಈಜಿ ಇದ್ರೆ ಮತ್ತೆ ಯಾಕೆ ನೌಕರಿ ಇರಲಿಲ್ಲಪ್ಪ ನೀನು? 3-4 ವರ್ಷ ಕೂತ್ಕೊಂಡ್ರೆ ಯಾಕೆ ನೌಕರಿ ಹತ್ತಿಲ್ಲ ನಿನಗೆ ಅಂತ ಒಂದೇನು ಕ್ವಶನ್ ಮಾಡ್ಕೊಂಡಿರ? ಯಾರು ಕ್ವಶನ್ ಮಾಡ್ಕೊಳ್ಳಲ್ಲ. ಅದಕ್ಕೆ 60 ತೊಗೊಳ್ಳೋದು ಏನು ದೊಡ್ಡ ಸಾಧನೆ ಅಲ್ಲ ಸರ್. 60 ಮಾರ್ಕ್ಸ್ ತೊಗೊಳ್ಳೋಸ್ ನಿಮ್ಮನ್ನು ಪ್ರಿಪೇರ್ ಮಾಡಿಸೋದು ನಮ್ಮದೇನು ದೊಡ್ಡ ಸಾಧನೆ ಅಲ್ಲ ಅದು. ಓಕೆ, 80-85-90 ತೊಗೊಳ್ಳೋಷ್ಟು ಮಟ್ಟಿಗೆ ನಿಮ್ಮನ್ನು ರೆಡಿ ಮಾಡಿಸಿದ್ರೆ ಅದು ಭಾಳ ಇಂಪಾರ್ಟೆಂಟ್. ಅದು ಮೇಲಿಂದ 20-25 ಮಾರ್ಕ್ಸ್ ಇದ್ದಿಲ್ಲ ಅದಕ್ಕೆ ನೀವು ರೆಡಿ ಆಗಬೇಕು ಅಂತಂದ್ರೆ ಹಿಂಗೆ ಸುತ್ತಮುತ್ತಲ ಅಂಶಗಳನ್ನು ತಿಳ್ಕೋ ಪ್ರಯತ್ನ ಮಾಡಬೇಕು. ಅಶೋಕನನ್ನು ದೇವನಾಮ ಪ್ರಿಯ ಪ್ರಿಯ ದರ್ಶನ ಕರಿತಿದ್ರು ಅಂತ SLC ಹುಡುಗನು ಕೂಡ ಹೇಳ್ತಾನೆ ಸರ್. ಅದನ್ನು ನೀವು ಉತ್ತರ ಹೇಳೋದ್ರಾಗ ಅದನ್ನು ಕ್ವಶನ್ ಬಿಡಿಸೋದ್ರಾಗ ಏನರ್ಥ ಐತಿ? ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನೇನು ಹೇಳೋದು, ಅದರ ಹಿನ್ನೆಲೆಯನ್ನು ಅದರ ಸುತ್ತಮುತ್ತಲ ಅಂಶಗಳನ್ನು ತಿಳ್ಕೊಂಡ್ರಿ ಅಂದರೆ ಮಾತ್ರ ನೀವು ಎಕ್ಸಾಮನ್ನು ಪಾಸ್ ಮಾಡೋಕೆ ಸಾಧ್ಯ ಅದ. ನೀವು ತಿಳ್ಕೊಂಡಂಗೆ CRU DRU PC ಎಲ್ಲ ಭಾರಿ ಈಸಿ ಇರ್ತಾವೆ ಅಂತ ತಿಳ್ಕೊಂಡಿದ್ರೆ ಅಂದರೆ ನಿಮ್ಮಷ್ಟು 3 ಕ್ರಿಯಾರು ಇರಂಗಿಲ್ಲ, ಅದು ನಿಮ್ಮ ತಲೆಯಾಗ ಇರ್.